ಬುದ್ಧ ಸ್ವರೂಪಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲ ಅಮ್ಮನವರಿಗೆ, ಶಿವಸ್ವರೂಪಿ ಮಹಾವತಾರ ಬಾಬಾಜಿ ಗುರುಗಳಿಗೆ ನನ್ನ ಆತ್ಮಪೂರ್ವಕ ಅನಂತ ಕೋಟಿ ಪ್ರಣಾಮಗಳು. ನನ್ನ ಹೆಸರು ವೀರೇಶ್ ಹಿರೇಮಠ ಅಂತ, ಮೂಲತಃ ಬದಾಮಿಯವರು. ನಾನು ದನಕ್ಕೆ ಬಂದು ಒಂದು ವರ್ಷ ಆಗಸ್ಟ್ 7 2020 ದನಕ್ಕೆ ಬಂದೆ. ಯಾಕೆ ದನಕ್ಕೆ ಬಂದು ಹೇಗೆ ಬಂದೆ ಅನ್ನೋಕ್ಕೆ ನನ್ನ ದೊಡ್ಡ ಕಾರಣನಿದೆ. ನಾನು ನಮ್ಮ ತಂದೆ ಮೇಲೆ ತುಂಬ ಪ್ರೀತಿ ಇರೋದರಿಂದ ನಮ್ಮ ತಂದೆ ನಾನು ಕಳ್ಕೊಂಡೆ 2020. ಅವ್ರ ಮೇಲೆ ತುಂಬ ಪ್ರೀತಿ, ಅವ್ರ ಮೇಲೆ ಅಪಾರವಾದಂಥ ಪ್ರೀತಿ ಮೋಹದಿಂದ ನಾನು ಅವ್ರು ತೀರ್ಕೊಂಡ ಮೇಲೆ ತುಂಬ ಡಿಪ್ರೆಷನ್ಗೆ ಹೋದೆ. ಡಿಪ್ರೆಷನ್ ಅಂದರೆ ಮುಗಿತು ನನ್ನ ಜೀವನ, ಇನ್ನೇನು ಇಲ್ಲ ಅನ್ನೋಷ್ಟು ಮಟ್ಟಿಗೆ ಹೋದೆ. ನನಗೇನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅದೇ ಟೈಮಲ್ಲಿ ನಮ್ಮ ತಂದೆ ತೀರ್ಕೊಂಡು 6 ನನ್ನ ಜೊತೆ ಕಲಿತವರೆ ನನ್ನ ಸ್ನೇಹಿತರನಿಗೆ ಒಂದು ವ್ಯವಹಾರದಲ್ಲಿ ಮೋಸ ಮಾಡಿದರು. ಅದು ಉದ್ದೇಶಪೂರ್ವಕವಾಗಿತ್ತು, ಅದು ನನಗೆ ತರ್ಕೊಳ್ಳೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ಮನಸ್ಸಿಗಾಯಿತು. ನನಗೆ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ, ಇವಾಗ ಮತ್ತೆ ಸೆಕೆಂಡು ಕ್ಯಾರಿ ಇದ್ದಾರೆ. ಆ ಮಗ ಫಸ್ಟ್ ಮಗ 8 ತಿಂಗಳಿದ್ದ. ಆ ನಂಗೆ ಬರ್ತಾ ಇರೋ ಕೋಪಕ್ಕೆ ಆ ಮಗನ ಬಿಡಿತಾ ಇದ್ದೆ ನಾನು. ಅಷ್ಟು ಕೋಪ ಇತ್ತು, ಅಷ್ಟು ಸಿಟ್ಟು ಬರ್ತಾಯಿತ್ತು. ಯಾರು ಮಾತಾಡ್ತಾರೆ ಹೆಂಗೆ ಮಾತಾಡಿದ್ರೆ ನನಗೆ ತಲೆಯಲ್ಲಿ ಒಂಥರ ಏನೋ ಹುಚ್ಚು ಬರೋ ಥರ ಆಗ್ತಿತ್ತು. ಅದರಲ್ಲಿ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿ ಏನೇನೋ ದೊಡ್ಡ ಪ್ರಾಬ್ಲಮ್ ಆಗಿತ್ತು ನನ್ನ ಫ್ಯಾಮಿಲಿಗೆ. ನನ್ನೊಬ್ಬನೇ ನನ್ನ ಫ್ಯಾಮಿಲಿಯೆಲ್ಲ ಸಫರ್ ಆಯಿತು. ಯಾಕೆಲ್ಲ ಹೆಂಗೆಲ್ಲ ಯಾಕಾಗ್ತಿದ್ದೆ ಏನಿದು ನಮ್ಮ ನನ್ನೊಬ್ಬನ ಸಂಬಂಧಿ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ತಾಯಿಯವರು, ನನ್ನ ಹೆಂಡತಿ, ಎಲ್ಲರೂ ಸಫರ್ ಆದರು. ನಾನು ಕೈ ಬಿಟ್ಟಿದ್ರೆ ನಾನು ಸಿಗ್ತಾ ಇರಲಿಲ್ಲೇನೋ. ನಾನು ಆತ್ಮಹತ್ಯೆಗೆ ಏನೇನು ನಾನು ಅದನ್ನೇ ಫೈನಲ್ ಆಗಿತ್ತು ನಂದು. ಏನು ದೇವ್ರ ಪುಣ್ಯ, ನಮ್ಮ ತಂದೆಯವರು ಫೋಟೋ ಮಾಡಿಸ್ಬೇಕಂತ ನಾನು ವರ್ಕ್ ಮಾಡ್ತಾಯಿದ್ದೀನಿ ಗೋಕಕ್ಕಲ್ಲಿ. ಇಲ್ಲಿ ನಾನು ನಮ್ಮ ತಂದೆಯವ್ರು ಫೋಟೋ ಮಾಡ್ಸೋಕ್ಕೆ ಅಂಗಡಿಯೆಲ್ಲ ಹುಡುಕ್ತಾಯಿದ್ದೆ. ಅದು ನನ್ನ ತಂದೆನೇ ಕರ್ಕೊಂಡು ಹೋದ್ರೆ ನನಗೆ ಗೊತ್ತಿಲ್ಲ, ಧ್ಯಾನಿ ಹತ್ರ ಇಲ್ಲೊಬ್ಬರು ಧ್ಯಾನಿ ಇದ್ದಾರೆ ಶಂಕರ್ಲಿಂಗ ಪಾಟ್ಲ್ ಅಂತ, ಅವರು ನನ್ನ ಜೀವನದಲ್ಲಿ ನನ್ನ ಗುರು ಅಂತ ಹೇಳ್ಬೋದು. ಅವರು ನನಗೆ ಧ್ಯಾನ ಹೇಳಿಕೊಟ್ರು. ಆ ಗುರುವಿಗೆ ನನ್ನ ಹೃದಯಪೂರ್ವಕ ಆತ್ಮಪೂರ್ವಕ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳ್ತೀನಿ. ಆ ಗುರುವಿನ ಜೀವ ಇರೋರಿಗೂ ನಾನು ಮರೆಯೋದಿಲ್ಲ. ಅವರು ನನಗೆ ಧ್ಯಾನ ಹೇಳಿಕೊಟ್ರು. ಅವ್ರು ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಹೇಳಬೇಕನ್ನಿಸ್ತು ನನ್ನ ಮನಸ್ಸಲ್ಲಿರೋದಿಲ್ಲ. ಅವ್ರ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿರೆಲ್ಲ ಹೇಳಿದೆ ಅವರಿಗೆ. ಸರಿ, ಈ ಥರ ಆಯಿತು, ನಮ್ಮ ತಂದೆ ನಾನು ಕಳ್ಕೊಂಡೆ, ನನ್ನ ಜೊತೆಗಿರೋರೆ ನನಗೆ ಮೋಸ ಮಾಡಿದ್ರು, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಸರ್ ಅಂತೆಲ್ಲ ಹೇಳ್ಕೊಂಡೆ. ಅವರು ಏನು ಒಂದು ಮಾತು ಕೇಳಿದರು, ನಾನು ಒಂದು ಮಾತು ಹೇಳ್ತೀನಿ ನೀವು ಹೇಳಿದ್ ಮಾಡ್ತೀರಾ ಅಂತಂದರು. ನಾನು ಅದರಿಂದ ಹೊರಗಡೆ ಬರಬೇಕಾಗಿತ್ತು. ಆಯ್ತು ಸರ್, ನೀವೇನಾದರೂ ಹೇಳಿ ನಾನು ಬರ್ತೀನಿ ಮಾಡ್ತೀನಿ ಅಂತಂದು ಹೇಳಿದೆ. ಬೆಳಿಗ್ಗೆ 2 ಬರಬೇಕು ಅಂತ ಹೇಳಿದರು. ಆಯ್ತು ಸರ್, ಬರ್ತೀನಿ ಅಂತಂದೆ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಅಂಗಡೀಲಿ ಏನಿಲ್ಲ ಅಂದರು 5 ವ್ಯವಹಾರದ್ದು ಸಾಮಾನುಗಳಿದೆ. ಆ ಅಂಗಡಿದು ಕೀ ನನ್ನ ಕೈಲಿ ಕೊಟ್ಟರು. ನೀನು ಬೆಳಗ್ಗೆ 3 ಬರ್ತೀನಿ ನಂಬಿಕೆ ನನಗಿದೆ, ಕೀ ತೊಗೊಂಡು ಹೋಗು ಅಂತ ನನ್ನ ಕೈಲಿ ಕೊಟ್ಕೊಳ್ಸಿದ್ರು. ಆ ಕೀ ತೊಗೊಂಡು ನಾವು ಹೋದೆ ಬೆಳಗ್ಗೆ. ಮರನೇ ದಿವಸ ಅಮಾವಾಸ್ಯನೇ ಇತ್ತು, ಆಗಸ್ಟ್ 7 ಆವತ್ತು. ನಾ ಬೆಳಗ್ಗೆ ನನ್ನ ಸಂಕಟ ನನಗಿತ್ತಲ್ಲ ನಾನು ಮಾಡಬೇಕು ಅನ್ನೋದು, ನಾನು ಬಂದೆ. 3 ಬಂದೆ. ಆ ಪುಣ್ಯಾತ್ಮ ನನಗೆ 3 ಪ್ರಾಣಾಯಾಮ ಧ್ಯಾನ, ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬೆಳಗ್ಗೆ 2 ಅವ್ರ ಮನೇಲಿರ್ತಿದ್ದೆ. ನನ್ನ ಮಗನ 8 ಮಗನ ಬಿಟ್ಟು, ಹೆಂಡತಿನ ಬಿಟ್ಟು ಯಾರೂ ಇಲ್ಲ, ಒಬ್ಬನೇ. ಅಲ್ಲಿಂದ ಒಂದು 1 ಆಗ್ತಿತ್ತು ಮನೆ. ಅಲ್ಲಿಂದ ಬೆಳಗ್ಗೆ ಗಾಡಿ ತೊಗೊಂಡು ಬರ್ತಾಯಿದ್ದೆ. ಬೆಳಗ್ಗೆ 2 ಸ್ಟಾರ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಗೋಮಾತೆಗೆ ಹೋಗಿ ಗೋಮಾತೆ ಸೇವೆ ಮಾಡ್ತಾಯಿದ್ವಿ, ಪ್ರಕೃತಿ ಮಾತೆ ಸೇವೆ ಮಾಡ್ತಾಯಿದ್ವಿ. ಮತ್ತು 3 ಧ್ಯಾನ ಶುರು ಮಾಡಿದ್ರೆ ಬೆಳಗ್ಗೆ 6 ಧ್ಯಾನ ಮುಗಿಸ್ತಾಯಿದ್ವಿ. ಹೀಗೆ ಮಾಡ್ತಾ ಮಾಡ್ತಾ ನಾವು 41 ನಮ್ಮದೊಂದು ಇದು ಮುಗಿಸಿದ್ವಿ, ಸ್ಕೋಪ್. ಅದು ಒಂದು 41 ಧ್ಯಾನದ್ದು ಮಂಡಲ ಮುಗಿಸಿದ್ವಿ. ಅದು 41 ಧ್ಯಾನ ಮುಗಿಸ್ಮೇಲೆ ನಾನು ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಬಂದೆ. ಅದಕ್ಕೆ ಮುಂಚೆ ನಾನು ಒಂದು ಡೈಲಿ ಒಂದು ಪರ್ ಡೇ 4 ತೊಗೊತಾ ಇದ್ದೆ. ಮಾನಸಿಕ ನಮ್ಮ ತನ್ನ ನನ್ನ ಹಂಗಾಗಿದ್ರು ನೋಡಿ ನಮ್ಮ ಅಣ್ಣ ನನ್ನ ಮಾನಸಿಕ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದೆ ತೋರಿಸೋಕ್ಕಂತ. ಅವರು ಏನಿಲ್ಲ, ಒಂದು 3 ಕೊಟ್ಟಿದ್ದರು ಟ್ಯಾಬ್ಲೆಟದ್ದು, ಇದನ್ನು 3 3:10 4 ಗುಳಿಗೆ ತೊಗೋಬೇಕಂತ. ಆ ಗುಳಿಗೆ ತೊಗೊಂಡ್ರೆ ಅಷ್ಟೇ ನಾನು ಸ್ವಲ್ಪ ನನ್ನ ಸೊಣ್ಣಲ್ಲಿ ಇರ್ತಾಯಿದ್ದೆ. ಆ ಗುಳಿಗೆ ಬಿಟ್ಟರೆ ಮುಗೀತು, ಮತ್ತೆ ನಾನು ಹಂಗೆ ಮೊದಲ ಥರನೇ ಆಗ್ತಾಯಿದ್ದೆ. ಈ ಧ್ಯಾನಕ್ಕೆ ಬಂದಾದಮೇಲೆ ಇವತ್ತಿಗೂ ನಾನು 2 ಆಯಿತು ಧ್ಯಾನಕ್ಕೆ ಬಂದು, 4 2 ಆಗುತ್ತೆ. ಒಂದು ಟ್ಯಾಬ್ಲೆಟ್ ಇಲ್ಲ, ಒಂದು ಹಾಸ್ಪಿಟ್ಲಿಗೆ ಒಂದು ನೋಡೋಗಿಲ್ಲ, ಟ್ಯಾಬ್ಲೆಟ್ ಅಂತೂ ತೊಗೊಂಡಿನೇ ಇಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ನೀನು ಇದುವರೆಗೂ. ನಾನು ಧ್ಯಾನದಲ್ಲೇ ನಾನು ಧ್ಯಾನ ಮಾಡ್ತಾನೆ, ಯಾವುದು ಕಾಯಿಲೆ ಇಲ್ಲ ಏನಿಲ್ಲ, ಆರಾಮಾಗಿ ಜೀವನ ಮಾಡ್ತಾಯಿದ್ದೀನಿ. ಅದಾದಮೇಲೆ 1 ನಾವು ಹಿಮಾಲಯಕ್ಕೆ ಹೋಗಿ ಬಂದ್ವಿ, ಶಿವ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನಿಂದ ನಮ್ಮ ಪ್ರಕಾಶ್ ಸರು, ಮತ್ತು ಸುರೇಂದ್ರ ಬಾಬು ಸರು, ಕವಿತಾ ಮೇಡಮು, ಮತ್ತು ಅವರೆಲ್ಲ ಅವ್ರ ವತಿಯಿಂದ ನಾವು ಹಿಮಾಲಯಕ್ಕೆ ಹೋಗಿ ಬಂದ್ವಿ.
ಹಿಮಾಲಯಕ್ಕೆ ಹೋಗಲಿ. ಹೋಗಿ ಬಂದ ತಕ್ಷಣ ನನ್ನ ಪತ್ರಿಜಿ ಗುರುಗಳನ್ನ ಭೇಟಿಯಾದೆ. ಅದರಿಂದ ನನಗೆ ಅವರು ನಮ್ಮ ಭೇಟಿ ಕೊನೆ ಭೇಟಿ. ಅವ್ರ ಹತ್ರ ಹೋದಿ ಅವರ ಸೇವೆ ಮಾಡ್ತಾ ಅವ್ರು ನೋಡಿದ್ದು ಲಾಸ್ಟ್ ನನ್ನ ನೋಟ ನನ್ನ ಇನ್ನೂ ನನ್ನ ಕಣ್ಣಲ್ಲಿ ಅವರು ಕಣ್ಣಲ್ಲಿ ಹಂಗೆ ಕಾಣ್ತಾ ಇದೆ. ಅವ್ರು ನನ್ನ ತಲೆ ಮೇಲೆ ಕೈಯಿಟ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ನಿಮಿಷ ಕಣ್ಣು ಪಿಲ್ಕ್ರಸ್ಲಾದ ನೋಡಿದ್ರು ಅವ್ರನ್ನು. ಅದೇನ ಅವ್ರನ್ನ ನಾನು ನೋಡಿದ್ದು ನಾನು ಲಾಸ್ಟ್ ನೋಟ ಅದು ನೋಡಿ ನೆನೆಸ್ಕೊಂಡ್ರೆ ಇವತ್ತು ನನ್ನ ಮೈ ಜುಮ್ ಅನ್ನತ್ತೆ. ಅದು ನನಗೆ ಅವ್ರು ಎನರ್ಜಿ ಪಾಸ್ ಮಾಡಿದ್ರು ಏನೋ ಗೊತ್ತಿಲ್ಲ. ಆ ದೇವರು ಆ ಪುಣ್ಯಾತ್ಮ ಅವ್ರ ಆಶೀರ್ವಾದ ನನ್ನ ಮೇಲೆ ಇನ್ನೂ ಇದೆ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಹಿಮಾಲಯಕ್ಕೆ ಹೋದ್ಮೇಲೆ ಪ್ರತಿ ಹೋಗಿ ಬಂದಮೇಲೆ ಮಹಾತಾರೆ ಬಾಬಾಜಿಯವರು ಧ್ಯಾನದಲ್ಲಿ ಬರ್ತಾರೆ. ಪ್ರತಿ ಧ್ಯಾನ ಮುಗಿಸ್ಬೇಕು ಅನ್ನೋ ಒಂದು ಲಾಸ್ಟಿಗೆ ಒಂದು 5 ನಿಮಿಷದಲ್ಲಿ ಅವ್ರ ಪ್ರತ್ಯಕ್ಷ ಆಗಿ ಅವ್ರ ದರ್ಶನ ಆಗುತ್ತೆ. ಇವತ್ತಿಗೂ ಆಗುತ್ತೆ ಅವ್ರ ದರ್ಶನ ನನಗೆ. ಪತ್ರಿಜಿ ಗುರುಗಳು ಯಾವಾಗಲೂ ಒಂದು ಸಾರಿ ಪತ್ರಿಜಿಯವರು ಗುರುಗಳು ಒಂದು ಅವ್ರ ದರ್ಶನ ಮಾಡ್ಕೋತೀನಿ. ಇಷ್ಟು ಈ ಅನುಭವ ಅಂದರೆ ನನ್ನ ಜೀವನದ ಧ್ಯಾನಕ್ಕೆ ಬಂದಮೇಲೆ ಭಾಳ ಬದಲಾವಣೆ ಆಗಿದೆ. ಇವತ್ತಿಗೂ ಯಾವ ಕಾನ್ಫಿಡೆಂಟಾಗಿ ಇದೇ ಒಂದು ಫೋಕಸ್ಡಾಗಿ ನನ್ನ ಕೆಲಸ ನಾನು ಮಾಡಿಕೊಂಡು ಯಾರ ಮೇಲೆ ಡಿಪೆಂಡ್ ಆಗದೇ ಇರೆ ನನ್ನ ಕೆಲಸ ನಾನು ಮಾಡಿಕೊಂಡು ಧ್ಯಾನದಲ್ಲಿ ಸಂತೋಷವಾಗಿದ್ದೀನಿ, ಸುಖವಾಗಿದ್ದೀನಿ. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ಪ್ರಕೃತಿ ಮಾತೆ ಇವತ್ತು ನಮ್ಮ ಕೈ ಬಿಡೋಲ್ಲ. ಆ ಅನುಭವ ನಂಗೆ ತುಂಬ ಆಗಿದೆ. ಪ್ರಕೃತಿ ಮಾತೆ ಆಯಿತು, ಇನ್ನೂ ಯೂನಿವರ್ಸಲ್ ಆಯಿತು, ನನ್ನ ಕೈ ಬಿಡೋದಲ್ಲ. ನಾವು ನಂಬಿ ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಅದು ನಮ್ಗೆ ಕರ್ಕೊಂಡು ಹೋಗಿ ಹೋಗುತ್ತೆ. ಅದನ್ನ ಒಂದು ಧ್ಯಾನ ಮಾಡ್ತಾನೇ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಹತ್ರ ಧ್ಯಾನದಿಂದ ಧ್ಯಾನ, ಧ್ಯಾನದಿಂದ ಮುಕ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.